ये मुझे तक ही है। ಮೈಸೂರಿನಲ್ಲಿ ಮಲ್ಲಿಗೆ ಹೂವು ಉಂಟಮ್ಮ, ಮಂಗಳೂರಿನಲ್ಲಿ ಭಾರಿ ಕಡಲು ಉಂಟಮ್ಮ, ಕೋಲಾರದಲ್ಲಿ ಚಿನ್ನದ ಗಣಿಯೇ ಉಂಟಮ್ಮ, ಈ ಊರಲ್ಲಿ ಏನುಂಟು ನೀನೇ ಹೇಳಮ್ಮ. ಏನು ಪರವಾಗಿ, ಬೆಳಗ್ಗೆ ಬೆಳಗ್ಗೆ ಹಾಡು ಮೂಡಲ್ಲಿದೆಯಾ, ಕೆಟ್ಟದಾಗ ಹಾಡ್ತೀಯ ನೀನು ಅಂತ ಅನ್ಕೋತಿರ್ಬೇಕು ನೀವು. ಶುಭೋದಯ ನಿಮಗೆ, ಸ್ವಾಗತ ಸ್ನೇಹಿತರೆ ಮೈಸೂರಿಗೆ. ಈಗ ಸಮಯ 7:10 ಇರಬೇಕು. ಎಷ್ಟು ಆಹ್ಲಾದಕರವಾದಂಥ ವಾತಾವರಣ, ಎಷ್ಟು ಚಂದನೆ ಒಂದು ವೆದರ್ ನೋಡಿ ಸ್ನೇಹಿತರೆ. ಮನಸ್ಸು ಹೇಳುತ್ತೆ, ಡೋ ಪರಂ ಯಾಕೋ ನಿಮ್ಮ ಮೈಸೂರಲ್ಲಿ ಸೆಟ್ಲ್ ಆಗಬಾರ್ದು ಅಂತ ಹೇಳ್ತಿದೆ ಮನಸ್ಸು. ಹಾಗೆ ಸ್ವಲ್ಪ ವಿಚಿತ್ರ ಅದು, ಎಲ್ಲ ಒಳ್ಳೇದು ಕಂಡ್ರೆ ಇದು ಯಾಕೆ ನಿಮ್ಮದಾಗಬಾರ್ದು ಅಂತ ಅಂತಿರುತ್ತೆ. ಮೈಸೂರು ಎಂಥ ಒಳ್ಳೆ ಊರಲ್ವಾ ಸ್ನೇಹಿತರೆ. ಮೈಸೂರು ಅಂದರೆ ಹೆರಿಟೇಜ್ ಸಿಟಿ, ಪಾರಂಪರಿಕ ನಗರ, ರಾಜ ಮಹಾರಾಜರುಗಳು ಆಳದಂತಹ ಊರು. ವಿಶಾಲವಾದ ರಸ್ತೆಗಳು, ಸುತ್ತ ಗಿಡ ಮರಗಳು, ಆಮೇಲೆ ವಿಶಾಲವಾದ ಮನೆಗಳು ನೋಡಿ. ಒಂದು ಮನೆ ಇದೆ ನೋಡಿ, ಎಷ್ಟು ಸ್ಪೇಸ್ ಬಿಟ್ಟಿದೆ ಜಾಗ ಅಂದರೆ, ಒಂದು ಮನೆ ಇರುತ್ತೆ, ಮನೆ ಸುತ್ತ ತೋಟ ಬಿಟ್ಟಿರ್ತಾರೆ, ಆಮೇಲೆ ಆ್ಯಂಟಿಕ್ ಆದಂಥ ಮನೆಗಳಿರ್ತವೆ. ಈಗ ಹೊಸದಾಗಿ ಕಟ್ಟಿದ್ರು ಕೂಡ ಆ ಚಂದಕ್ಕೆ ಹೊಂದುವಾಗಿ ಮನೆ ಕಟ್ತಾರೆ. ಮತ್ತು ಇಲ್ಲಿನ ಜನರಿಗೆ ಧಾವಂತ ಇಲ್ಲ, ಎದ್ದು ದಬ 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 ಓಡಬೇಕು, ಓಡಿ ಓಡಿ ಹೋಗಿ ಸಿಗ್ನಲ್ಲಿ ನಿಂತ್ಕೋಬೇಕು ಅನ್ನೋ ಥರದ್ದು ಏನು ಅಂತ ಇದ್ದಂಗೆ ಕಾಣೆ. ಸೊ ಹಾಗಾಗಿ ಭಾಳ ಚಂದನೆ ಊರು. ಮುಖ್ಯವಾಗಿ ಹೇಳಿದ್ದೇನು ಅಂತಂದರೆ, ಸುಮಾರು ಮೈಸೂರು ಇರೋದೇ ಒಂದು 3-4 ಕಿಲೋಮೀಟ್ರ್ ರೇಡಿಯಸ್ಸು ಮೊದಲು, ಆದರೆ ಈಗ ಸುಮಾರು ಒಂದು 15 ಕಿಲೋಮೀಟ್ರ್ ಸುತ್ತಳತೆಯಲ್ಲಿ ಬೆಳೆದಿದೆ ಅದು ಮೈಸೂರು. ಆದರೆ ಎಲ್ಲಿಂದ ಎಲ್ಲಿಗೆ ಹೋದ್ರೂ ಒಂದು 20 ನಿಮಿಷದಲ್ಲಿ ತಲುಪಿಡ್ತೀವಿ. ಅಂಥ ದೊಡ್ಡ ರಸ್ತೆನೇ ಆದರೂ, ಯಾಕಂತಂದರೆ ಜ್ಯಾಮ್ ಆಗಲ್ಲ, ಟ್ರಾಫಿಕ್ ಜ್ಯಾಮ್ ಆಗಲ್ಲ. ಸೊ ಹಾಗಾಗಿ ಎಲ್ಲ ಕಡೆ ವಿಶಾಲವಾದ ರಸ್ತೆಗಳು. ಐ ಥಿಂಕ್ ಅದು ನಿನ್ನೆ ನಮಗೊಬ್ರು ಹಿರಿಯರು ಹೇಳ್ತಿದ್ದಾಗೆ, ಇಲ್ಲಿನ ರಾಜ ಮಹಾರಾಜರ ವಿಷನ್ ಅದು ದೊಡ್ಡ ದೊಡ್ಡ ರಸ್ತೆಗಳಿರಬೇಕು ಅಂತಂದು. ಹಾಗಾಗಿ ಇದೆ, ಮುಂದೆ ಹೇಗಿರ್ತೋ ಗೊತ್ತಿಲ್ಲ. ಯಾಕಂದರೆ ಈಗ ಒಂದು 7-8 ವರ್ಷಕ್ಕೆ ಕಂಪೇರ್ ಮಾಡೋದಕ್ಕೆ ಸ್ವಲ್ಪ ಇಲ್ಲಿ ಜನ ದಟ್ಟಣೆ ಜಾಸ್ತಿ ಆಗಿದೆ, ಟ್ರಾಫಿಕ್ ಕೂಡ ಜಾಸ್ತಿ ಆಗಿದೆ. ಆದರೂ ಮೈಸೂರಿಗೆ ಬಂದರೆ ಏನೋ ಒಂಥರ ಸುಖ, ಒಂದು ಸಂತೋಷ, ಮನಸ್ಸಿಗೆ ಒಂದು ಆಹ್ಲಾದಕರವಾದ ಒಂದು ಅನುಭೂತಿ. ಸೊ ಮೈಸೂರಿನವ್ರಿಗೆಲ್ರಿಗೂ ಈ ಒಂದು ಅನುಭವ ಆಗಿರುತ್ತೆ. ಉಳಿದಂತೆ ಈಗ ನಾವು ನಮ್ಮ ಶ್ರೇಷ್ಠ ವಾಗ್ಮಿ ಹರಟೆ ಹಾಸ್ಯ ಕಾರ್ಯಕ್ರಮಗಳನ್ನು ಗಮನಿಸಿರ್ತೀವಿ. ನಮ್ಮ ಶ್ರೀ ಪ್ರೊಫೆಸರ್ ಕೃಷ್ಣೇಗೌಡರು, ಪ್ರೊಫೆಸರ್ ಕೃಷ್ಣೇಗೌಡರ ಒಂದು ಸಂದರ್ಶನಕ್ಕೆ ಅಂತ ಹೊರಟಿದ್ದೀವಿ. ಕೃಷ್ಣೇಗೌಡರು ಹರಟೆ ಹಾಸ್ಯದಲ್ಲಿ ಮಾತಾಡ್ತಾರೆ ಅಂದ ತಕ್ಷಣ ಅವರ ಹಾಸ್ಯವನ್ನು ನಕ್ಕೂ ಸುಮ್ಮನಾಗುವಂಥ ಮರೆತು ಬಿಡುವಂಥ ಹಾಸ್ಯ ಅಲ್ಲ ಅದು. ಅದರಲ್ಲಿ ಬಹಳ ಜೀವನದ ಅನುಭವ ಇರುತ್ತೆ, ದಟ್ಟವಾದ ಜೀವನ ದರ್ಶನ ಇರುತ್ತೆ, ಅದೆಲ್ಲ ಕೇಳೋಕ್ಕೆ ಅಂತ ಹೊರಟಿದ್ದೀವಿ. ಅವ್ರ ಬದುಕು ಹೇಗೆ, ಅವರು ಕೃಷ್ಣೇಗೌಡರು ಒಬ್ಬ ಅತ್ಯುತ್ತಮ ವಾಗ್ಮಿ, ಚೆನ್ನಾಗಿ ನಗಿಸ್ತಾರೆ ಅಂತೆಲ್ಲ ಅಂದ್ಕೊಂಡಿದ್ದೀವಿ. ಆದರೆ ಅವರು ಆ ಹಂತಕ್ಕೆ ಹೇಗೆ ಬಂದರು ಅಂತ ತಿಳ್ಕೊಳೋದು ಬಹಳ ಮುಖ್ಯ. ಹಾಗಾಗಿ ಅವರು ನಡೆದು ಬಂದ ಹಾದಿ, ಅವರ ಬದುಕಿನ ಜರ್ನಿಯನ್ನು ಕೇಳೋಕ್ಕೆ ಅಂತ ಹೊರಟಿದ್ದೀವಿ. ಈಗಾಗಲೇ ಒಂದು ಸೆಟ್ಟು ಬೆಂಗಳೂರಿನಲ್ಲಿ ರೆಕಾರ್ಡ್ ಆಗಿತ್ತು, ಸರ್ ಬೆಂಗಳೂರಿಗೆ ಬಂದಾಗ. ಈಗ ಅವ್ರ ಊರಿಗೆ ಬಂದಿದ್ದೇವೆ, ಅವ್ರ ತೋಟಕ್ಕೆ ಬನ್ನಿರಿ ಪರಂ ಅಂತ ಕರೆದಾರೆ. ಭಾಳ ಪ್ರೀತಿಯಾಗಿ ಮಾತಾಡ್ತಾರೆ ಸರ್, ನನಗೆ ಅವ್ರ ಮಾತು ಭಾಳ ಇಷ್ಟ. ಪರಂ ನಮ್ಮ ತೋಟಕ್ಕೆ ಬನ್ನಿ ಅಂದರು, ಹೋಗ್ತಿದ್ದೇವೆ. ಇವರು ಮೈಸೂರು ಹೊರವಲಯದಲ್ಲಿದೆ, ಬನ್ನಿ. ನಮ್ಮ ಜೊತೆ ನಮ್ಮ ಸ್ನೇಹಿತರು, ನಮ್ಮ ಆತ್ಮೀಯರು ಪ್ರಭಾಕರ್ ಇರ್ತಾರೆ, ನಮ್ಮ ಪ್ರಭಾಕರ್, ಟೈಗರ್ ಪ್ರಭಾಕರ್, ಮೈಸೂರಿನ ಪ್ರಭಾಕರ್ ಅವರು. ಅವ್ರನ್ನ ಕರ್ಕೊಂಡು ಹೋಗೋಣ. ಈ ಕಾರ್ ನಮ್ಮದೆಲ್ಲ ಪ್ರಭಾಕರ್ ಅವ್ರದ್ದು. ಪ್ರಭಾಕರ್ ಅವರು ಏನರ ಬಸ್ಸಲ್ಲಿ ಬಂದುಬಿಟ್ಟಿದ್ದಾರೆ, ತಗೊಳ್ಳಿ ಕಾರು ಅಂತಂದ್ಬಿಟ್ಟು ಮೈಸೂರಿನ ಓಡೋಕ್ಕೆ ಕಾರ್ ಕೊಟ್ಟಿದ್ದಾರೆ. ವ್ಯಾಗನಾರ್ ಚೆನ್ನಾಗಿದೆ. ಸೊ ಧನ್ಯವಾದ ಪ್ರಭಾಕರ್ ಸರ್, ಬನ್ನಿ. ಸ್ವಾಗತ ಮೈಸೂರಿಗೆ, ಸ್ವಾಗತ ಕೃಷ್ಣೇಗೌಡರ ಬದುಕಿಗೆ. ಬನ್ನಿ ಮದುವೆ ಹೋಗೋಣ. ಚಂದ್ರಕಲಾ ವಿವಾಹ ನವೀನ್ ಕುಮಾರ್ ಜೊತೆಗೆ, ಅವ್ರ ಆ ದಂಪತಿಗಳಿಗೆ ಒಳ್ಳೇದಾಗಲಿ. ಹೆಚ್ಚು ಬೇಕು ಎಲ್ಲ, ಒಂದು 10 ಕಿಲೋಮೀಟರ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು. ಬನ್ನಿ ಸರ್, ಅಲ್ಲಿ ಅಲ್ಲಿ ಸಿಗುತ್ತಾ? ಓಕೆ ಬನ್ನಿ. ಪ್ರಭಾಕರ್ ಸರ್ ನಮಸ್ತೆ. ಪ್ರಭಾಕರ್ ಅಂತ ಸರ್. ಇನ್ನು ಸ್ವಲ್ಪ ಚೆನ್ನಾಗಿದೆ ಅವನಿಗೆ ಲೈಫು, ಖುಷಿ ಆಗುತ್ತೆ.
ಅಲ್ಲ ಅವ್ರು ಹೇಳೋದು ನಿಜ ಅಲ್ವೇನಪ್ಪ ಸರ್ ಹೋಗ ಬರೋರ್ಗೆ ಜಾಗ ಕೊಡ್ತಾ ಇದ್ದೇವೆ ಅದಕ್ಕೆ ಒಂದು ಸ್ವಲ್ಪ ಜಾಗ ಆಯ್ತಲ್ಲ ಮುಂದೆ ಬರ್ತೀನಿ ಹೋಗಿ ಸಾ ಅಂತ ಹೇಳಿದ್ದು ಎರೋಷನ್ ಅಂತಾರಲ್ಲ ಸಾಯಿಲ್ ಎರೋಷನ್ ಕೊರ್ತಾ ಕೊರ್ತಾ ಎಲ್ಲ ಮೈನ್ ರೋಡ್ ಇರೋದು ಒಳ್ಳೆದಿದೆ ರೋಡ್ ಎಕ್ಸಸ್ ಚೆನ್ನಾಗಿದೆ ನೋಡು ಚೆನ್ನಾಗಿದೆ ನೀವು ಎಷ್ಟೋ ಕಲ್ ಬೇಕಪ್ಪ ಎಲ್ಲ ಸೇರಿದವನ ಸದಾಶಿವ ನಗರದಲ್ಲಿ ಇದ್ಕೊಂಡು ಈ ಊರು ಅಂದ್ರೆ ನನಗೆ ಸ್ವರ್ಗ ಇಲ್ಲಿ ಬಂದು ಅವರು ಊರಿಗೋದ್ರೆ ಹದಿನಾಲ್ಕು ವರ್ಷದ ನೂರು ಸಿನಿಮಾ ಮಾಡ್ತಾರೆ ಅವರೇ ನೂರು ಸಿನಿಮಾ ಮಾಡ್ತಾರೆ ನಾವು ಸ್ವತಃ ನಾಯಕರಾಗಿದ್ದೆ ನೂರು ಸಿನಿಮಾ ಅವರೇ ನೂರು ಸಿನಿಮಾ ಮಾಡ್ತಾರೆ ಹದಿನಾಲ್ಕು ವರ್ಷ ನೀವು ಸರಾಸರಿ ಎಷ್ಟಾಯ್ತು ಲೆಕ್ಕ ಹಾಕಿ ಏಳು ಸಿನಿಮಾ ವರ್ಷಕ್ಕೆ ಏಳು ಸಿನಿಮಾ ರಾಜ್ಕುಮಾರ್ ಎಂಟ್ರಿ ಆಗ್ತಿದ್ದಂಗೆ ಇಡೀ ಕನ್ನಡ ಇಂಡಸ್ಟ್ರಿನಲ್ಲಿ ಬರ್ತಾ ಇದ್ದಾವೆ ಎರಡೋ ಮೂರು ಸಿನಿಮಾ ಏಳು ಸಿನಿಮಾ ವರ್ಷಕ್ಕೆ ಸರಾಸರಿ ಏಳು ಸಿನಿಮಾ ಅಂದ್ರೆ ಒಂದು ವರ್ಷ ಒಂಬತ್ತು ಹನ್ನೊಂದು ಹನ್ನೆರಡು ಬಂದಿರಬೇಕು ಒಂದು ವರ್ಷ ಆರು ಏಳು ಬಂದಿರಬೇಕು ಆಯ್ತಾ ರಾಜ್ಕುಮಾರು ರಣಧೀರ ಕಂಠೀರವ ಮಾಡೋರು ಅಲ್ಲೇ ಮುರಿಯದ ಮನೆ ಮಾಡೋರು ಅಲ್ಲೇ ಸರ್ವಜ್ಞಮೂರ್ತಿ ಮಾಡೋರು ಅಲ್ಲೇ ರಾಘವೇಂದ್ರ ಸ್ವಾಮಿ ಮಾಡೋರು ಅಂದ್ರೆ ಹತ್ತು ಗಂಟೆ ತನಕ ಒಂದು ರೋಲು ತಿರ್ಗ ಹನ್ನೊಂದು ಗಂಟೆಗೆ ಶೂಟಿಂಗ್ ಹೋಗಿ ಬಣ್ಣ ಹಾಕು ತಿರ್ಗ ಇನ್ನು ಎರಡು ಗಂಟೆ ಮೂರು ಗಂಟೆ ತನಕ ಇನ್ನೊಂದು ರೋಲು ಇದನ್ನ ಮರ್ಪಡೋರು ತಿರ್ಗ ನಾಲ್ಕು ಗಂಟೆಗೆ ಹೋಗು ತಿರ್ಗ ಎಂಟು ಗಂಟೆ ತನಕ ಇನ್ನೊಂದು ರೋಲು ಪರ್ಯಾಯ ಪ್ರವೇಶ ಹಂಗೆ ಒಬ್ಬ ಮನುಷ್ಯನಿಗೆ ಅಷ್ಟು ಪಾತ್ರಗಳನ್ನ ಏಕಕಾಲದಲ್ಲಿ ಗ್ರಹಿಸೋದು ಏಕಕಾಲದಲ್ಲಿ ಅನುಭವಿಸೋದು ಏಕಕಾಲದಲ್ಲಿ ಅಷ್ಟು ಪಾತ್ರಗಳನ್ನ ಡೆಲಿವರಿ ಮಾಡೋದು ಆಮೇಲೆ ಆರೋಗ್ಯನೂ ನೋಡ್ಕೊಂಡು ಇಟ್ಕೊಂಡ್ರು ಆಮೇಲೆ ಮನೆಯಲ್ಲಿ ಎಲ್ಲ ಸಿನಿಮಾದವ್ರು ಎಷ್ಟು ಜನ ಇದ್ದವ್ರಿಗೆ ಎಲ್ಲ ಊಟ ಅವ್ರ ಮನೇಲೆ ಪಾರ್ವತಮ್ಮ ದೊಡ್ಡ ಅಂಡೆ ಮಾಡಿಕೊಂಡ್ಬಿಟ್ಟಿದ್ರಂತೆ ಅನ್ನ ಮಾಡಿಬಿಟ್ಟು ಕಲ್ಸ್ಬಿಡ್ರಂತೆ ಕಲ್ಸ್ಬಿಟ್ಟು ತಕೋ ಎಲ್ರಿಗೂ ಇಷ್ಟು ಮುದ್ದೆ ಕಟ್ಟಿ 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 ಕೊಡೋದು ಇಡೀ ಇಂಡಸ್ಟ್ರಿ ನಂಗೆ ಬೆಳೆಸ್ಬಿಟ್ಟು ಅವರು ಪ್ರಥಮದಲ್ಲೇ ಅವ್ರಿಗೆ ಬೇರೆ ಭಾಷೆ ಮೇಲೆ ಕರೆದಾಗ ನನಗೆ ಅರ್ಥ ಆಗದಿರೋ ಭಾಷೆಯಲ್ಲಿ ಮಾಡಕ್ಕೆ ಬರಲ್ಲ ಯಾಕೆ ಹೋಗಲಿ ಅನ್ನೋದು ಅಷ್ಟೇ ಅವ್ರದ್ದು ವಾದ ಸ್ಟಾರ್ಟಿಂಗಲ್ಲಿ ನನಗೆ ಗೊತ್ತಿಲ್ಲದಿರೋ ಭಾಷೆ ಅದನ್ನ ನಾನು ಕರೆಕ್ಟಾಗಿ ಮಾಡಕ್ಕೆ ಇಂಗ್ಲೀಷ್ ಹೇಳಿದ್ರಲ್ಲ ನೀವು ಅಲ್ಲ ಸರ್ ಇವರು ಭಗವಾನ್ ಅವರು ತಾವು ಗಮನಿಸಿರ್ಬೇಕು ಒಂದು 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 ಹೇಳಿದಾರಲ್ಲ ಸರ್ ದಶಾವತಾರ ಸಿನಿಮಾದಲ್ಲಿ ಒಂದೇ ಶಾಟು ಇವಾಗಿನ ಥರ ಸಿ ಜಿ ಅಲ್ವಲ್ಲ ಸರ್ ಹತ್ತು ತಲೆ ಬರಬೇಕು ಹೋಗಬೇಕು ಇವರು ದೊರೆ ಕ್ಯಾಮ್ರಾಮನ್ ಎರಡು ದೊರೆ ಭಗವಾನಲ್ಲಿ ದೊರೆ ಕ್ಯಾಮ್ರಾಮನ್ನು ಭಗವಾನ್ ಅಸೋಸಿಯೇಟ್ ಡೈರೆಕ್ಟ್ರು ಯಾರು ಬೇರೆಯವರು ಡೈರೆಕ್ಟ್ರು ರಾಜ್ಕುಮಾರು ಆ ರಾತ್ರಿ ಕಲ್ಸಿಟ್ಟು ರಾತ್ರಿ ಒಂಬತ್ತು ಗಂಟೆಗೆ ನಿಂತ್ಕೋತಾರೆ ದಶಾವತಾರ ಅಂದರೆ ಮುಖಗಳು ಚೇಂಜ್ ಆಗೋದು ಒಂದು ಶಾಟ್ಗೆ ಚೇಂಜ್ ಮಾಡೋಂಗಿಲ್ಲ ಒಂದು ಈ ಒಂದೆಲ್ಲ ಮುಖ ಇಡೋದು ಅದನ್ನು ಚೇಂಜ್ ಮಾಡು ಅದು ಮತ್ತೆ ಇದು ಮಾಡು ಆಮೇಲೆ ಫ್ರೇಮ್ ಜರುಗಂಗಿಲ್ಲ ಯಾಕಂದರೆ ಅದು ಒಂದು ಶಾಟ್ ಅಂತ ಅನ್ಸಲ್ಲ ಹಿಂಗೆ ಮಾಡಿ ಬೆಳಗ್ಗೆ ಆರು ಗಂಟೆಗೆ ಮುಗಿಯುತ್ತೆ ಎಲ್ಲ ಅಲ್ಲವ್ರು ನಿಂತವ್ರು ಅವರು ಬೆಳಗ್ಗೆ ರಾತ್ರಿ ಒಂಬತ್ತರಿಂದ ಎಲ್ಲ ಅವ್ರು ಬಂದೆಲ್ಲ ತೆಗೆದ ಅಣ್ಣ ನೀವು ಹೋಗ್ಬೋದು ಅಂತ ಕುಸ್ತೋಗ್ಬಿಡ್ತಾರೆ ಕುಸ್ತೋಗ್ಬಿಟ್ಟು ಸರ್ ಎಲ್ಗೂ ಅಣ್ಣ ನಾನು ಟಾಯ್ಲೆಟಿಗೆ ಕರ್ಕೊಂಡೋಗಿ ಫಸ್ಟು ಅಂತಾರೆ ರಾತ್ರಿ ಎಲ್ಲ ನಿಂತಿವರು ರಿಸರ್ಸ್ ಮಾಡಿರಲ್ಲ ಅವರು ಇಡೀ ರಾತ್ರಿ ರಿಸರ್ಸ್ ಮಾಡಿರಲ್ಲ ಪೊಸಿಷನ್ ಚೇಂಜ್ ಆಗ್ಬಿಟ್ರೆ ಅದಾಗಲ್ಲ ಅದಾದ್ಮೇಲೆ ಭಗವಾನ್ ಹೇಳಿದಾರೆ ನಾನು ಕೇಳಿದ್ದೀನಿ ಅದನ್ನ ಅದಾದ್ಮೇಲೆ ತಪ್ಪಿದ್ರೆ ಇನ್ನೊಂದು ದಿವಸ ಮಾಡ್ತೀವಿ ಕ್ಲೈಮ್ಯಾಕ್ಸ್ ಕೊಡ್ತಾರೆ ತಪ್ಪಾಗಿದ್ರೆ ಇನ್ನೊಂದು ದಿವಸ ಮಾಡ್ತೀವಿ ಇನ್ನೊಂದಿನ ಮಾಡಿಬೇಕಲ್ವ ಅಂತ ಅಂದ್ಬಿಡ್ತಾರೆ ರಾವಣ ಸೀತೆಯನ್ನು ಅಶೋಕವನದಲ್ಲಿ ಇಟ್ಟು ಅವಳ ಒಲಿಸ್ಕೋಬೇಕು ಅಂತ ದಿನ ಒಂದೊಂದು ವೇಷ ಆಗ್ತಿದ್ದ ಯಾವುದೋ ವೇಷದಲ್ಲಿ ಹೋಗೋನು ಸಲ ಮನ್ಮಥನ ಥರ ವೇಷ ಹಾಕೊಂಡಿದ್ದ ಒಂಥರ ಭಾಳ ಸುಂದರವಾದ ಹುಡುಗನ ಥರ ವೇಷ ಹಾಕೊಂಡಿದ್ದ ಹಿಂಗೆಲ್ಲ ವೇಷ ಹಾಕ್ಕೊಂಡು ಅವನು ಸೀತೆ ನೋಡೋದಕ್ಕೆ ರಾವಣ ಹೋಗ್ತಿದ್ದ ಏನು ಮಾಡಿದ್ರು ಸೀತೆ ಅವನ ಕಡೆ ತಲೆ ಎತ್ತಿ ನೋಡ್ತಾ ಇದ್ದ ಕತ್ತೆತ್ತಿ ನೋಡ್ತಿದ್ದ ಆಗ ಅವನ ಮಂತ್ರಿ ಪ್ರಹಸ್ತ ಹೇಳ್ತಾನೆ ಅವನಿಗೆ ನೀವು ಒಂದು ತಪ್ಪು ಮಾಡಿದ್ರಿ ಹಲವಾರು ವೇಷಗಳನ್ನ ಹಾಕಿದ್ರಿ ನಾವು ರಾಕ್ಷಸರು ನಾವು ಯಾವ ವೇಷ ಹಾಕಿದ್ರೂ ಭಾಳ ಚೆನ್ನಾಗಿ ಹಾಕ್ತೀವಿ ನೀವು ರಾಮನ ವೇಷ ಹಾಕ್ಬಿಡ್ಬೇಕಿತ್ತು ಒಂದ್ಸಲ ರಾಮನ ವೇಷ ಹಾಕೊಂಡು ಹೋಗ್ಬಿಡ್ಬೇಕಾಗಿತ್ತು ಸೀತೆ ಬಲಿಯಾಗ್ಬಿಡೋಣ ರಾವಣ ಹೇಳ್ತಾನೆ ಅದನ್ನು ಟ್ರೈ ಮಾಡಿದೆ ರಾಮನ ವೇಷ ಹಾಕೊಂಡು ಹೋದ್ರೆ ತುಂಬ ಚೆನ್ನಾಗಿ ಹಾಕೊಂಡಿದ್ದೆ ನನಗೆ ತಲೆ ಎತ್ತಿ ನೋಡೋಕ್ಕಾಗಲಿಲ್ಲ ಅವಳ ರಾಮನ ವೇಷ ಹಾಕಿದಾಗ ನನಗೆ ನೋಡೋಕ್ಕಾಗಲಿಲ್ಲ ರಾಜ್ಕುಮಾರ್ ಅದನ್ನು ಹೇಳ್ತಾರೆ ಹಾಗೆ ಆ ವೇಷ ಹಾಕೋಬಿಟ್ಟಾಗ ಅದು ಆಗಲ್ಲಪ್ಪ ಮಂತ್ರಾಲಯದ ಅದು ನಿಮ್ಮ ಇದರಲ್ಲಿ ಇದೆಯಲ್ಲ ರಾಘವೇಂದ್ರ ಸ್ವಾಮಿ ಪಾಠ ಮಾಡೋದು ಕೊಟ್ಟಾಗ ಬ್ರಾಹ್ಮಣರೆಲ್ಲ ವಿರೋಧ ಮಾಡಿಬಿಡ್ತಾರೆ
ರಾಜ್ಕುಮಾರ್ ಬಾಡಂಗಿಲ್ಲ ಅಂತ ಮಾಂಸ ತಿಂತಾರೆ ಅವರು. ರಾಘವೇಂದ್ರ ಸ್ವಾಮಿಗಳು ಪಾಠ ಹೆಂಗೆ ಮಾಡ್ತಾರೆ. ಈ ನಂಜನಗೂಡಿಗೂ ಮಂತ್ರಾಲಯಕ್ಕೂ ಬಹಳ ಸಂಬಂಧ. ಮಂತ್ರಾಲಯದ ಸ್ವಾಮಿಗಳೆಲ್ಲ ನಂಜನಗೂಡು ಇವರೆಲ್ಲ ವಿರೋಧ ಮಾಡಿರ್ತಾರೆ. ಆಗ ರಾಜ್ಕುಮಾರ್ ನನಗೆ ಬೇಡಪ್ಪ ಅಂದರೆ, ಯಾಕೆ ಅವೆಲ್ಲ ವಿರೋಧ ಮಾಡಿದ್ಮೇಲೆ ಯಾಕೆ ಬೇಡ, ಉದಯ್ ಕುಮಾರ್ ಕೈಲೋ ಕಲ್ಯಾಣ್ ಕುಮಾರ್ ಕೈಲೋ ಮಾಡಿಸಿ. ಆಗ ಇವರು ಒಂದು ಹೇಳ್ತಾರೆ, ಅಣ್ಣ ಒಂದು ಕೆಲಸ ಮಾಡೋಣ, ಚೀಟಿ ಹಾಕ್ಬಿಡೋಣ, ಹಾಕ್ಬಿಟ್ಟು ಯಾರ ಹೆಸರು ಬರ್ತದೆ ಅವ್ರದೇ ಮಾಡಿ. ಆಯ್ತಪ್ಪ, ಆವಾಗ ರಾಯರೇ ಅಪ್ಪಣೆ ಕೊಟ್ಟರು ಅಂತ. ಆಯಿತು, ಚೀಟಿ ಹಾಕ್ತಾರೆ ಇವ್ರ ಹೆಸರು ಬರ್ತದೆ. ರಾಜ್ಕುಮಾರ್ ತಿರ್ಗಾ ಹೋಗಿ ಚೀಟಿ ಮೂರನ್ನು ತೆಗೆದು ನೋಡ್ತಾರೆ, ಮೂರನ್ನು ತೆಗೆದು ನೋಡ್ತಾರೆ. ಆಮೇಲೆ ಹೌದು ಇವರು ಸರಿಯಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಚಪ್ಪಲಿ ಬಿಟ್ಬಿಡ್ತಾರೆ. ಈ ಸಿನಿಮಾ 100 ದಿವಸ ಆಗೋ ತನಕ ಚಪ್ಪಲಿ ಹಾಕೊಳ್ಳಲ್ಲ, ರಿಲೀಸ್ ಆದ 100 ದಿವಸ ಆಗೋ ತನಕ ಚಪ್ಪಲಿ ಹಾಕೊಳ್ಳಲ್ಲ, ಮಾಂಸಾಹಾರ ಮಾಡಲ್ಲ, ನಾನು ಸಂಸಾರಿಯಾಗಿರಲ್ಲ ಅಂತ ಅವಾಗ ಡಿಸೈಡ್ ಮಾಡಿಬಿಟ್ಟು ಅಲ್ಲಿಂದ ಬರಿಕಾಲಲ್ಲಿ ಇರ್ತಾರೆ. ಕೊನೆಗೆ ಈ ಬ್ರಾಹ್ಮಣರೆಲ್ಲ ಎಷ್ಟು ಸೋತೋಗ್ಬಿಡ್ತಾರೆ ಅಂದರೆ, ಅವರೇ ನಂಜನಗೂಡಿಂದ ಒಬ್ಬ ಬ್ರಾಹ್ಮಣನ ಕಳಿಸ್ಕೊಡ್ತಾರೆ ಅವ್ರಿಗೆ ಈ ಆಚಮನ ಮಾಡೋದು ಆಚಾರಗಳು ಮಾಡೋದು ಅವನ್ನೆಲ್ಲ ಹೇಳ್ಕೊಡೋಕ್ಕೆ ಇವರೇ ಒಬ್ಬರನ್ನ ಕಳಿಸ್ಕೊಡ್ತಾರೆ. ರಾಜ್ಕುಮಾರ್ ಭಾಳ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ, ಹೋಗಿ ನೋಡು. ನಾನು ರಾಜ್ಕುಮಾರ್ ಬಗ್ಗೆ ಈ ಥರ ನೂರಾರು ಕಥೆಗಳನ್ನ ಕೇಳಿದ್ದೀನಿ ನಾನು.